ಆಗಸ್ಟ್ 10ರಿಂದ 15ರವರೆಗೆ ನೇಪಾಳದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದುಕೊಂಡ ಕ್ರೀಡಾಪಟುಗಳು ಶನಿವಾರ ಗೋಕಾಕ್ನ ಹಿಲ್ ಗಾರ್ಡನ್ ಕಚೇರಿಗೆ ಆಗಮಿಸಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಇತ್ತೀಚೆಗೆ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಶಾಸಕ ಸತೀಶ್ ಜಾರಕಿಹೊಳಿ ಹಾಗೂ ಯುವ ನಾಯಕರಾದ ರಾಹುಲ್ ಪ್ರಿಯಾಂಕಾ ಜಾರಕಿಹೊಳಿ ಆರ್ಥಿಕ ನೆರವು ನೀಡುವ ಮೂಲಕ ಪ್ರೋತ್ಸಾಹ ನೀಡಿದರು. ಈ ಹಿನ್ನೆಲೆಯಲ್ಲಿ ಕ್ರೀಡಾಪಟುಗಳು ಸತೀಶ್ ಜಾರಕಿಹೊಳಿ ಹಾಗೂ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸತ್ಕರಿಸಿದರು. ಸನ್ಮಾನ ಸ್ವೀಕರಿಸಿದ ಸತೀಶ್ ಜಾರಕಿಹೊಳಿ ಮಾತನಾಡಿ, ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಇದ್ದಾರೆ, ಆದರೆ ಅವರೆಲ್ಲರಿಗೂ ಆರ್ಥಿಕ ಸೇರಿ ವಿವಿಧ ತೊಂದರೆಗಳಿಂದ ಮುಂಚೂಣಿಗೆ ಬರಲಾಗುತ್ತಿಲ್ಲ. ಇದರಿಂದ ನಾವು ಕ್ರೀಡೆಯಲ್ಲಿ ಆಸಕ್ತಿ ಇರುವವರಿಗೆ ಕೈಲಾದ ಸಹಾಯ ಮಾಡುವ ಮೂಲಕ ಪ್ರೋತ್ಸಾಹ ಮಾಡಲಾಗುತ್ತಿದೆ ಎಂದು ಬಹಳಷ್ಟು ಜನ ನಮ್ಮ ಜಿಲ್ಲೆಯಿಂದ ಕ್ರೀಡೆಯಲ್ಲಿ ಉದ್ಯಮಿದ್ದಾರೆ. ಅವ್ರು ಸೆಲೆಕ್ಟ್ ಆರು, ಅವರು ಆರ್ಥಿಕ ತೊಂದರೆ ಬೇರೆ ಬೇರೆ ತೊಂದರೆ ಇರೋದ್ರಿಂದ ನಾವು ವೈಯಕ್ತಿಕವಾಗಿ ಅವ್ರಿಗೆ ಸಹಾಯ ಸಹಕಾರವನ್ನು ಮಾಡಿದ್ದೀವಿ. ಮೊನ್ನೆ ಕೂಡ ನೇಪಾಳಿಗೆ ತಂಡ ಹೋಗಿತ್ತು, ಅವರಲ್ಲಿ ಯಶಸ್ವಿ ಸಾಧಿಸಿ ಬಂದಿದ್ದಾರೆ. ಸೊ ನಮ್ಮದು ಕೂಡ ಡ್ಯೂಟಿ ಇದೆ, ನಮ್ಮ ಜವಾಬ್ದಾರಿ ಇದೆ, ಅವ್ರಿಗೆ ಸಹಾಯ ಮಾಡುವಂಥದ್ದು ಮಾಡಿದ್ದೀವಿ. ಇನ್ನೂ ಒಳ್ಳೆಯ ರೀತಿಯಿಂದ ಬೆಳಗಾವಿ ಜಿಲ್ಲೆಗೆ ಹೆಸರು ತರಲಿ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಮುಂದಿನ ಮಕ್ಕಳಿಗೆ ಏನು ಹೇಳ್ತೀವಿ ಸರ್? ಮಾಡ್ತೀವಿ, ಬರಲಿ, ಎಲ್ಲರೂ ಸ್ಪೋರ್ಟ್ಸಲ್ಲಿ ಭಾಗವಹಿಸಲಿ. ಸೊ ಅವ್ರಿಗೆಲ್ಲ ರೀತಿಯಿಂದ ಪ್ರೋತ್ಸಾಹ ಮಾಡ್ತೀವಿ. ನೇಪಾಳದಲ್ಲಿ ನಡೆದ ಕಬಡ್ಡಿಯಲ್ಲಿ ಪಂದ್ಯಾವಳಿ ಭಾಗವಹಿಸಲು ಹೊರಟಿದ್ದ ಕ್ರೀಡಾಪಟುಗಳಿಗೆ ಸಹಾಯ ಮಾಡಿದ್ದೆವು. ಅವರು ಸಹ ಭಾಗವಹಿಸಿ ಯಶಸ್ವಿಯಾಗಿ ಬಂದಿದ್ದಾರೆ. ಸಹಾಯ ಮಾಡುವುದು ನಮ್ಮ ಕರ್ತವ್ಯ, ಆ ಕೆಲಸವನ್ನು ನಾವು ನಿರಂತರವಾಗಿ ಮಾಡುತ್ತೇವೆ. ಯುವಕ ಯುವತಿಯರು ಕ್ರೀಡೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಿಲ್ಲೆಗೆ ಒಳ್ಳೆಯ ಹೆಸರು ತರಲಿ ಎನ್ನುವುದು ನಮ್ಮ ಆಶಯವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗಜಾನನ ಸುಂಡ್ಕರ್, ರಾಯಪ್ಪ ಅಳ್ಕನ್ನವರ್, ಸಿದ್ದಪ್ಪ ಸುಳ್ಳನವರ್, ಮಹದೇವಪ್ಪ ಪತ್ತಾರ್, ಸಿದ್ದಪ್ಪ ಹಂಜಿ, ಪಾಂಡು ರಂಗಸುಬ್ಬಿ, ದಯಾನಂದ್ ಪಾಟೀಲ್, ತಪ್ಸಿ ಮೇಳ್ವಂಕಿ, ದಡ್ಡಿ ಗ್ರಾಮದ ಮುಖಂಡರು ಸೇರಿದಂತೆ ಇತರರು ಇದ್ದರು.